ಆತ್ಮೀಯರೇ, ಈಗಾಗಲೇ ಹಲವು ಅಭಿಪ್ರಾಯಗಳನ್ನು ನಮ್ಮ ಲಕ್ಷ್ಮಣ್ ಡಾಕ್ಟರ್ ಲಕ್ಷ್ಮಣ್ ಚೌರಿ ಅವ್ರ ಕುರಿತಾಗಿ ಮಾತಾಡಿದ್ದಾರೆ. ಈಗ ಅವರು ಇನ್ನೊಬ್ಬರು ಯಂಗ್ ಮಿತ್ರರು, ಜೊತೆಗೆ ಅವರೊಂದಿಗೆ ಸಾಹಿತ್ಯದ ಬಗ್ಗೆ, ವೈಚಾರಿಕದ ಬಗ್ಗೆ, ಸಾಮಾಜಿಕ ರಾಜಕೀಯ ಬಗ್ಗೆ ಚರ್ಚೆ ಮಾಡುವಂಥ ಡಾಕ್ಟರ್ ಅರುಣ್ ವಾಸುದೇವ್ ಸದ್ಗೆ ಅವರು ಬಂದಿದ್ದಾರೆ. ಅವರಿಗೆ ನಾವು ಕೇಳೋದಿಷ್ಟ ನಿಮ್ಮೆಲ್ಲರ ಪರವಾಗಿ, ನಿಮಗೆ ಯಾಕೆ ರೀ ನೀವು ರಾಜಕಾರಣಿಗಳು ಅನ್ನೋಕ್ಕಿಂತ ರಾಜಕೀಯ ಅಭ್ಯಾಸ ಮಾಡುವಂಥವ್ರು, ಸಾಹಿತ್ಯದ ಬಗ್ಗೆ ಒಲವು ಹೆಂಗೆ ಬೆಳೀತು, ಮತ್ತು ಇವ್ರ ಜೊತೆ ಹೆಂಗೆ ಸಂಪರ್ಕ ಇದೆ, ಮಕ್ಕಳ ಸಾಹಿತಿ ನೀವು ನೋಡಿದ್ರೆ ದೊಡ್ಡವರ ಸಾಹಿತಿ ಸಂಪರ್ಕ ಹೆಂಗೆ ಬರ್ತದೆ? ತಮ್ಮ ಹೇ ಸೀತಾರಾಮ್ ಚಾನಲ್ ಇದ್ದವರಿಗೆ ನಮಸ್ಕಾರ. ಬಹುಶಃ ಗೋಕಾವಿನಾಡಿನಲ್ಲಿ ಅತ್ಯಂತ ಸುಸಂಸ್ಕೃತವಾಗಿರತಕ್ಕಂಥ ಸಾಹಿತ್ಯ ಲೋಕವನ್ನು ಈ ನಾಡಿಗೆ ಪರಿಚಯಿಸತಕ್ಕಂಥ ಒಂದು ನಾಡು ನಮ್ಮ ಗೋಕಾವಿನಾಡು. ಅದರಲ್ಲಿ ಬಹುಶಃ ನಾವು ಸಾಹಿತ್ಯ ಚಟುವಟಿಕೆಗಳ ಕಡೆ ಇರದೆ ನಾವು ರಾಜಕೀಯ ರಾಜ್ಯಶಾಸ್ತ್ರ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡುತ್ತಿದ್ದರೂ ಸಹಿತ ಗೋಕಾವಿ ನಾಡಿನ ಕಂಪು ಸಾಹಿತ್ಯದ ಬಳಗದ ನಮ್ಮ ಒಂದು ವಿಚಾರಧಾರೆಗಳು ನಮ್ಮ ಗಮನಕ್ಕೆ ಬಂದಾಗ ಅಥವಾ ಅವನನ್ನು ಅವಲೋಕನ ಮಾಡಿದಾಗ ಸ್ವಲ್ಪ ಗೋಕಾವಿಯ ಕರದಂಟದ ಅಂಟದ ಯಾವ ರೀತಿ ಇದೋ ಅದೇ ರೀತಿ ಸಾಹಿತ್ಯದ ಕಡೆ ಸಹಿತ ನಮ್ಮ ಮನಸ್ಸು ಅಂದರೆ ನಿಮ್ಮ ಮನಸ್ಸು ಚೌರಿ ಅವರ ಕರದಂಟಿಗೆ ಅಂಟುಕೊಳ್ಳಿತು ಅಂತ. ಎಸ್ ಎಸ್, ಅದಕ್ಕೆ ಕಾರಣ 2009 ಲಕ್ಷ್ಮಣ್ ಚೌರಿ ಸರ್ ಅವರ ಪರಿಚಯ ಗೋಕಾಕದಲ್ಲಿ ಆಗುತ್ತೆ. ಸೊ ಆದ ತಕ್ಷಣ ಅವರನ್ನು ನೋಡಿದಾಗ ಒಂದು ವಿಚಾರಧಾರೆಗಳು ನಮ್ಮಲ್ಲಿ ನಮ್ಮ ಮನೋಭಾವದಲ್ಲಿ ಒಂಥರ ಕೆಲವೊಂದು ಅವರ ವಿಚಾರಗಳನ್ನು ಕೇಳಿದಾಗ ದಿಗ್ಭ್ರಮೆ ಆಯಿತು. ಕಾರಣ ಮಕ್ಕಳ ಸಾಹಿತ್ಯವೂ ಹೌದು, ವಯಸ್ಸಿನಲ್ಲಿ ಹಿರಿಯರಾದರೂ ಸಹಿತ ಕಿರಿಯರಿಗೆ ಕೊಡ್ತಕ್ಕಂಥ ಒಂದು ಗೌರವ ಪ್ರೋತ್ಸಾಹ ಮತ್ತು ಅವರಲ್ಲಿರ್ತಕ್ಕಂಥ ಆಶುಭಾವಗಳನ್ನು ವ್ಯಕ್ತಪಡಿಸಿದಾಗ ಬಹುಶಃ ಇವತ್ತೊಂದು ಹಿರಿಯ ಜೀವಿ ನಮ್ಮಂಥ ಯುವಕರಿಗೆ ಮಾರ್ಗಸೂಚಿ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಅವರನ್ನು. ನೀವು ಅವರನ್ನ ಒಬ್ಬ ಸಾಹಿತಿಯಾಗಿ ನೋಡ್ತಾರೋ ಅಥವಾ ಒಬ್ಬ ಶಿಕ್ಷಕರಾಗಿ ಹೆಚ್ಚಿಗೆ ನೋಡ್ತಾರೋ? ಅವರನ್ನು ಶಿಕ್ಷಕರನ್ನಾಗಿಯೂ ನೋಡ್ತೀವಿ, ಸಾಹಿತಿಯನ್ನಾಗಿಯೂ ನೋಡ್ತೀವಿ. ಅದಕ್ಕಿಂತ ಹೆಚ್ಚು ಒಬ್ಬ ನಿಜವಾದ ಮಾನವ ಜೀವಿ ಅನ್ನುವಂಥದ್ದನ್ನು ನಾವು ಭಾಳ ಎತ್ತಿ ಹೇಳಬೇಕಾಗ್ತದೆ. ಮಾನವ ಜೀವಿ, ಮಾನವ ಸತ್ವ ಜೀವಿ ಅಂತೇಳಿ ನಾವು ಹೇಳಬೇಕಾಗ್ತದೆ. ಅವರಿಂದ ಇನ್ನು ಮುಂದಿನ ದಿನಗಳಲ್ಲ ಏನು ಸಂದೇಶ ಹೋಗ್ಬೋದು ನಮ್ಮ ಮಕ್ಕಳಿಗೆ ಅಥವಾ ನಿಮ್ಮಂಥ ಯುವಕರಿಗೆ ಅಥವಾ ನಮ್ಮಂಥ ಒಂದಿಷ್ಟು ವಯಸ್ಸಾದವರಿಗೆ? ವಯಸ್ಸಾದವರಿಗೆ ಅವರಿಂದ ಅವರಲ್ಲಿರ್ತಕ್ಕಂಥ ಛಲ ಹಸನ್ಮುಖಿ, ಅವರ ಯಾವುದೋ ಒಂದಾದರೂ ಎನರ್ಜೆಟಿಕ್ ಆಗಿ ಇರತಕ್ಕಂಥ ವ್ಯಕ್ತಿ, ಯಾಕಂದರೆ ಸುಮಾರು ಈಗ 60ನೇ ವಯಸ್ಸಿಗಿದ್ರು ಸಹಿತ ಅವರು 30ನೇ ವಯಸ್ಸಿನ ಹುಡುಗನಿಗೆ ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಅದು ವಯಸ್ಸಾದವರಿಗೆ. ನಮ್ಮಂಥ ಯುವಕರಿಗೆ ಮಾರ್ಗದರ್ಶನ ಏನಂತ ಹೇಳಿದರೆ, ಇವತ್ತು ನಾವು ಯುವಕರ ಅಂದ ತಕ್ಷಣ ಒಂದು ಸ್ವಲ್ಪ ಅಚಾಯತುರ್ಯವಾಗಿ ನಾವು ಕೆಲಸ ಮಾಡುವಾಗ ಅಥವಾ ಮುಂಗೋಪಿತರ ಕೆಲಸ ಮಾಡುವಾಗ ಅವರು ಒಂದು ಶಾಂತ ದೂತರಾಗಿ ಕೆಲಸವನ್ನು, ಅವರು ಸ್ವಯಂ, ಎಸ್, ಅವರ ಸ್ವಯಂ ಇವತ್ತು ನಮ್ಮ ಯುವಕರಿಗೆ ಭಾಳ ದಾರಿದೀಪವಾಗಿದೆ. ಅದರ ಜೊತೆಗೆ ಒಬ್ಬ ಗುರು ಮಕ್ಕಳ ಜೊತೆ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಈ ಸಮಾಜಕ್ಕೆ ತಿಳಿಸಿಕೊಟ್ಟಿರೋದ್ರಿಂದ ಮಕ್ಕಳ ಜೊತೆ ಚೌರಿಯವರು ಮಕ್ಕಳಾಗಿರೋದು ಸಹಿತ ಇವತ್ತು ಸಮಾಜ. ನೀವು ಅವರನ್ನ ಒಬ್ಬ ಆದರ್ಶ ಗುರುವಾಗಿ, ಎಸ್, ಒಬ್ಬ ಮಾನವೀಯ ಜೀವಿಯಾಗಿ, ಎಸ್, ಒಬ್ಬ ಸಾಹಿತ್ಯ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿಯನ್ನಾಗಿ ನೋಡ್ತೀರಿ. ಎಸ್ ಎಸ್ ಎಸ್, ಹೌದು. ಜೊತೆಗೆ ಇಂದಿಲ್ಲ ನಾಳೆ ಸಮಾಜಕ್ಕೆ ಅವರಿಂದ ಒಳ್ಳೆಯ ಒಂದು ಸಾಂಸ್ಕೃತಿಕ ವಿಚಾರಗಳನ್ನ, ಸಂಸ್ಕೃತಿ ವಿಚಾರಗಳನ್ನ ಬಿಡ್ತಾರೆ ನಿಮಗೆ ಅನಿಸ್ತದ? ಇಲ್ಲ, ಒಳ್ಳೆಯ ಸಂಸ್ಕೃತವನ್ನು ಕಲಿಸಿ ಉಳಿಸಿ ಬೆಳೆಸೋದರಲ್ಲಿ ಅವರ ಪಾತ್ರ ಅತ್ಯಂತವಾಗಿದೆ ಅಂತ ನಾನು ಹೇಳಬೇಕು. ಆತ್ಮೀಯರೇ, ಇಲ್ಲಿವರೆಗೆ ನೀವು ಅರುಣ್ ಅವರ ಮಾತುಗಳನ್ನು ಕೇಳಿದಿರಿ. ಚೌರಿ ಅವರು ಇನ್ನೂ ಹಲವು ಮುಖಗಳನ್ನು ಅವರು ಬಿಡಿಸಬಹುದಿತ್ತು. ಹೇಗಪ್ಪ ಅಂತಂದರೆ, ಚೌರಿ ವ್ಯಕ್ತಿತ್ವ ಆ ರೀತಿ ಅದ, ತಾವು ಬಂದ್ರಿ, ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ನಮ್ಗೆ ಪರಿಚಯಿಸಿದ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.